ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ನೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ವಿದ್ಯಾ ವಾಹಿನಿ ಪಾಸ್ವರ್ಡ್ ಸೆಟ್ಟಿಂಗ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೇನೆ ಸೊ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಜುಕೇಷನ್ಗೆ ಶಿಕ್ಷಕರಿಗೆ ಮಕ್ಕಳಿಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಸ್ಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ಸ್ ಪಡ್ತಾರೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಓಕೆ ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ವಿದ್ಯಾವಾಹಿನಿ ತಂತ್ರಾಂಶ ಕೂಡ ನಮಗೀಗ ಅತ್ಯಂತ ಅವಶ್ಯಕವಾದ ಒಂದು ಪೋರ್ಟಲ್ ಆಗಿದೆ ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿನ ನಾವು ಅಂದರೆ ಲಾಗಿನ್ ಕ್ರೆಡೆನ್ಷಿಯಲ್ನ ತಿಳ್ಕೊಬೇಕಾಗಿರೋದು ಅತ್ಯವಶ್ಯಕ ಸೊ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಾವು ವಿದ್ಯಾ ವಾಹಿನಿ ತಂತ್ರಾಂಶದಲ್ಲಿ ಹಲವರಷ್ಟು ಮಾಹಿತಿಯನ್ನು ನಾವು ಎಂಟ್ರಿ ಮಾಡ್ತಾ ಬಂದಿದ್ದೇವೆ ಸೊ ಯಾವೆಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿದ್ದೇವೆ ಲಾಸ್ಟ್ ಇಯರಿಂದ ಅಂತ ಅಂದರೆ ರೀಡಿಂಗ್ ಕ್ಯಾಂಪೇನ್ ಅಂದರೆ ಓದುವ ಅಭಿಯಾನ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಎಂಟ್ರಿ ಮಾಡಿದ್ದೇವೆ ಕ್ವಿಜ್ ಕಾಂಪಿಟೇಷನ್ ರಸಪ್ರಶ್ನೆ ಸ್ಪರ್ಧೆಯ ಬಗ್ಗೆ ನಾವು ಮಾಹಿತಿಯನ್ನು ವಿದ್ಯಾ ವಾಹಿನಿಯಲ್ಲಿ ತಂತ್ರಾಂಶದಲ್ಲಿ ಅಪ್ಡೇಟ್ ಮಾಡಿದ್ದೇವೆ ಗಣಿತ ಕಲಿಕಾ ಆಂದೋಲನಕ್ಕೆ ಅದರ ಬಗ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದೇವೆ ಓ ಸೊ ಈಗ ಶೂ ಮತ್ತು ಸಾಕ್ಸ್ ಸಮವಸ್ತ್ರ ವಿತರಣೆ ಬಗ್ಗೆ ಮಾಹಿತಿನ ಕೂಡ ಎಂಟ್ರಿ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಇನ್ನು ಮುಂದೆ ಇದು ಕೂಡ ನಮಗೆ ಎಸ್ ಸಿ ಟಿ ಎಸ್ ಕರ್ನಾಟಕ ಪೋರ್ಟಲ್ದಾರ ಇದು ಕೂಡ ಒಂದು ಅತ್ಯವಶ್ಯಕ ಪೋರ್ಟಲ್ ಅಂತ ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ನಾವು ನೆನಪಿಟ್ಕೊಳ್ಬೇಕಾಗಿದ್ದು ಅತ್ಯಂತ ಅವಶ್ಯಕ ಮಾಹಿತಿ ಸೊ ಅದಕ್ಕೆ ಈಗ ನಾವೇನು ಇದ್ದೀವಿ ಅಂದರೆ ಸೊ ನೋಡಿ ಇದಕ್ಕೆ ಯೂಸರ್ ಐಡಿ ಬಹಳ ಸಿಂಪಲ್ ಇದೆ ಎಚ್ ಎಮ್ ಸ್ಮಾಲ್ ನಿಮ್ಮ ಶಾಲೆಯ ಡೇಸ್ ಕೂಡ ಯೂಸರ್ ಐಡಿ ಸೊ ಪಾಸ್ವರ್ಡ್ ಯಾವುದಪ್ಪ ಅಂದರೆ ನೋಡಿ ಗಮನವಿಟ್ಟು ಕೇಳಿ ನೀವು ಈಗ ನಾನು ಈಗ ಇಷ್ಟೊತ್ತ ಕೇಳಿದಲ್ವ ಗಣಿತ ಕಲಿಕಾ ಆಂದೋಲನ ಆಗಿರ್ಬೋದು ಕ್ವಿಜ್ ಆಗಿರ್ಬೋದು ಓದುವ ಅಭಿಯಾನ ಆಗಿರ್ಬೋದು ಸೊ ಆ ಎಲ್ಲ ಮಾಹಿತಿನ ಎಂಟ್ರಿ ಮಾಡುವ ಸಂದರ್ಭದಲ್ಲಿ ನೀವೇನಾದರೂ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡಿದ್ದರೆ ಸೊ ಅದೇ ಪಾಸ್ವರ್ಡನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ನಾವು ಸೆಟ್ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ್ವಿ ಪಾಸ್ವರ್ಡ್ ಮರ್ತೋಗಿದೆ ಸೊ ಅದಕ್ಕೆ ಏನು ಮಾಡ್ಬೋದು ಅಂದರೆ ಸದ್ಯಕ್ಕೆ ಇರ್ತಕ್ಕಂಥ ಅವಕಾಶ ಫರ್ಗಟ್ ಪಾಸ್ವರ್ಡ್ ಮಾಡ್ಬೋದು ಆದರೆ ಇಲ್ಲಿ ಒಂದು ಸಮಸ್ಯೆ ಎದುರಾಗಿದೆ ಏನಪ್ಪ ಅಂದರೆ ಈ ಫರ್ಗಟ್ ಪಾಸ್ವರ್ಡ್ ಮಾಡೋದಕ್ಕೆ ಹೋದರೆ ಇಲ್ಲಿ ಯೂಸರ್ ಐ ಡಿ ಅಂದರೆ ಎಚ್ ಎಮ್ ಸ್ಮಾಲ್ ಎಚ್ ಎಮ್ ಹಾಕಿ ಕೋಡ್ ಕೊಟ್ಟು ಸಬ್ಮಿಟ್ ಕೊಟ್ಟರೆ ನೀವೇನು ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭದಲ್ಲಿ ಏನು ಕೊಟ್ಟಿದ್ರಲ್ವ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು ಅದಕ್ಕೆ ಒ ಟಿ ಪಿ ಹೋಗಿದೆ ಅದನ್ನ ವೆರಿಫಿಕೇಷನ್ ಮೆಸೇಜ್ ಏನೋ ಅಲ್ಲಿ ಪಾಪ್ ಅಪ್ ಮೆಸೇಜ್ ಬರುತ್ತೆ ಬಟ್ ಅಲ್ಲಿಗೆ ನಾವು ಕೊಟ್ಟಂತಹ ಮೊಬೈಲ್ಗಾಗಲಿ ಮೇಲ್ ಐಡಿಗಾಗಲಿ ಓ ಟಿ ಪಿ ಬಂದಿರೋಲ್ಲ ಬರೋದಿಲ್ಲ ಸೊ ಸದ್ಯಕ್ಕೆ ಬರ್ತಾ ಇಲ್ಲ ಸೊ ಇದು ಒಂದು ಸಮಸ್ಯೆ ಈಗ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಸೊ ಇಂತಹವ್ರು ಏನು ಮಾಡಬೇಕಂದ್ರೆ ಅಂದರೆ ಆಲ್ರೆಡಿ ಪಾಸ್ವರ್ಡ್ ಸೆಟ್ ಮಾಡಿಕೊಂಡು ಪಾಸ್ವರ್ಡ್ ಮಾಡ್ತಿದ್ದವರು ಸದ್ಯಕ್ಕೆ ಏನು ಮಾಡಬೇಕಪ್ಪ ಅಂದರೆ ನಿಮಗೆ ಇರ್ತಕ್ಕಂಥ ಸೊಲ್ಯೂಷನ್ನು ನೀವು ನಿಮ್ಮ ಬಿ ಆರ್ ಸಿ ಕಾಂಟ್ಯಾಕ್ಟ್ ಮಾಡಿ ಅಂದರೆ ಬಿ ಎಸ್ ಸಿ ಕಂಪ್ಯೂಟರ್ ಪ್ರೋಗ್ರಾಮರನ್ನು ಕಾಂಟ್ಯಾಕ್ಟ್ ಮಾಡಿ ನೀವೇನು ಮಾಡಬೇಕು ವಿದ್ಯಾವಾನಿಗೆ ಸಂಬಂಧಪಟ್ಟ ಒಂದು ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು ಸೆಟ್ ಮಾಡಿಕೊಂಡ್ರೆ ಸೊ ಅವರು ನೀವು ಅದನ್ನು ಯೂಸ್ ಮಾಡ್ಬೋದು ಏನು ಸೆಟ್ ಅಂದರೆ ಹೆಚ್ ಎಮ್ ಒನ್ ಈ ಪಾಸ್ವರ್ಡನ್ನು ಮೇ ಬಿ ಎಲ್ಲರಿಗೂ ಸೆಟ್ ಮಾಡ್ಕೊಡ್ತಿದ್ದಾರೆ ಓಕೆನಾ ಎಚ್ ಕ್ಯಾಪಿಟಲ್ ಎಮ್ ಒನ್ ಇದು ಅವರು ಸೆಟ್ ಮಾಡ್ಕೊಡೋಂಥ ಒಂದು ಪಾಸ್ವರ್ಡು ಇದನ್ನು ಹಾಕಿ ಬೇಕಾದರೆ ನೀವು ನೀವು ಮತ್ತೆ ಹೊಸದಾಗಿ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೊಬೋದು ಅವರು ಡಿಫಾಲ್ಟ್ ಸೆಟ್ ಮಾ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಟ್ಟಿರ್ತಾರೆ ಇದಾದ ನಂತರ ಸೊ ಇದುವರೆಗೂ ನಾವು ವಿದ್ಯಾವಾಹಿನಿ ಪೋರ್ಟಲಲ್ಲಿ ಯಾವುದೇ ಮಾಹಿತಿಯನ್ನು ಎಂಟ್ರಿನೇ ಮಾಡಿರುವುದಿಲ್ಲ ಅಂತಹವ್ರಿಗೆ ಯಾವ ರೀತಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು ಅಂಥವ್ರಿಗೆ ಯಾವುದು ಪಾಸ್ವರ್ಡ್ ಆಗಿರುತ್ತೆ ಅಂತ ಹೇಳೋದಾದರೆ ನೋಡಿ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಎಚ್ ಎಮ್ ಸ್ಮಾಲ್ ಅಂತ ಹಾಕ್ಬಿಟ್ಟು ಅವ್ರ ಶಾಲೆಯ ಡೈಸ್ ಕೋಡನ್ನು ಹಾಕ್ಬಿಟ್ಟು ಇಲ್ಲಿ ಏನು ಮಾಡಬೇಕಂದ್ರೆ ಎ ಸ್ಮಾಲ್ ಎ ಆಮೇಲೆ ಒನ್ ಅಂತ ಹಾಕಬೇಕು ಎ ಒನ್ ಅಂತ ಹಾಕಿ ಇಲ್ಲಿ ಕಾಣುವ ಸೆಕ್ಯೂರಿಟಿ ಕೋಡನ್ನು ಹಾಕಬೇಕು ನಾನೀಗ ಹೇಳ್ತಾ ಇರೋದು ಇದುವರೆಗೂ ಪಾಸ್ವರ್ಡನ್ನು ಯಾರು ಕ್ರಿಯೇಟ್ ಮಾಡಿರಲ್ವೋ ವಿದ್ಯಾವಾಹಿನಿ ಪೋರ್ಟಲ್ ಇನ್ನು ಇದುವರೆಗೂ ಅದರ ಬಗ್ಗೆ ಮಾಹಿತಿನ ಗೊತ್ತೇ ಇರಲ್ವೋ ಅಥವಾ ಅಲ್ಲಿ ಏನೂ ಮಾಹಿತಿನ ಎಂಟ್ರಿ ಮಾಡೋದಲ್ಲೋ ಇಲ್ಲೇ ಫಸ್ಟ್ ಟೈಮ್ ವಿದ್ಯಾವಾಹಿನಿ ಲಾಗಿನ್ ಲಾಗಿನ್ ಆಗ್ತಾಯಿರ್ತಕ್ಕಂಥವ್ರು ನಾನು ಈಗ ಹೇಳ್ತಾ ಇರೋದು ಅಂತ ಏನು ಮಾಡಬೇಕಂದ್ರೆ ಸೊ ಇಲ್ಲಿ ಆಗ್ತಕ್ಕಂಥ ಇಷ್ಟು ಮಾಹಿತಿಯನ್ನು ಹಾಕಬೇಕು ಅವರಷ್ಟು ಯೂಸರ್ ನೇಮ್ ಅಂದರೆ ಎಚ್ ಎಮ್ ಸ್ಮಾಲ್ ಎಚ್ ಎಮ್ ಅವ್ರ ಡೈಸ್ ಕೋಡ್ ಹಾಕ್ಬಿಟ್ಟು ಈ ಪಾಸ್ವರ್ಡ್ ಎ ಒನ್ ಹಾಕ್ಬಿಟ್ಟು ಇಲ್ಲಿ ಕಾಣ್ತಕ್ಕಂಥ ಸೆಕ್ಯೂರಿಟಿ ಕೊಡಕ್ಕೆ ಸಬ್ಮಿಟ್ ಕೊಟ್ಟರೆ ಈ ರೀತಿಯ ಒಂದು ಅಕೌಂಟ್ ಸೆಟ್ಟಿಂಗು ಫಾರ್ಮೇಟು ಓಪನ್ ಆಗುತ್ತೆ ಸೊ ನೀವು ಬೇಕಾದರೆ ಇಲ್ಲಿ ಕಾಣುವ ಎಚ್ ನೇಮ್ ಅಂದರೆ ಮುಖ್ಯ ಶಿಕ್ಷಕರ ಹೆಸರು ಮೇಲ್ ಐ ಡಿ ಅವ್ರ ಮೊಬೈಲ್ ನಂಬರ್ ಈಗ ಪ್ರಸ್ತುತ ಇರ್ತಕ್ಕಂಥವ್ರು ಓಲ್ಡ್ ಪಾಸ್ವರ್ಡ್ ಅಂದರೆ ಎ ಒನ್ ನೀವು ಪಾಸ್ವರ್ಡ್ ಅಂದರೆ ನೀವು ಹೊಸ್ದಾಗಿ ಬೇಕಾದರೆ ಯಾವುದೋ ಬೇಕಾದ್ರೂ ಸೆಟ್ ಮಾಡ್ಕೋಬೋದು ಸರ್ಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಕೊಟ್ಟರೆ ಅದನ್ನ ಸಬ್ಮಿಟ್ ಕೊಟ್ಟ ತಕ್ಷಣ ಏನಾಗುತ್ತೆ ನೀವು ಇಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ ಮೊಬೈಲ್ ನಂಬರು ಮತ್ತು ಮೇಲೆಡೆಗೆ ಒಂದು ಪ ಇದಾಗುತ್ತೆ ವೆರಿಫಿಕೇಶನ್ ಕೋಡು ಸೊ ಸದ್ಯದ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನಂದರೆ ಆ ಕೋಡ್ ಹೋಗ್ತಾ ಇಲ್ಲ ಸೊ ಅದಕ್ಕೆ ಈಗ ನಾವು ಮಾಹಿತಿಯನ್ನು ಎಂಟ್ರಿ ಮಾಡಲೇಬೇಕಪ್ಪ ಈಗ ಶೂ ಮತ್ತು ಸಾಕ್ಸ್ ಬಗ್ಗೆ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು ಯಾವ ರೀತಿ ಅಂದರೆ ಬಹಳ ಸಿಂಪಲ್ ನೀವು ಈ ಅಕೌಂಟ್ ಸೆಟ್ಟಿಂಗ್ ಮಾಡೋ ಪ್ರಮೈಕ್ ಹೋಗಲೇಬೇಡಿ ಮತ್ತು ಏನು ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ಹೆಡ್ಮಾಸ್ಟರ್ ಅಂತ ಇದೆ ಹೋಮ್ ಅಂತ ಇದೆ ಮಾಡಿಲ್ಲ ಅಂತ ಇದೆ ಈ ಹೋಮ್ ಅಂತ ಇದೆಯಲ್ಲ ಆ ಹೋಮ್ ಆದ ಮೇಲೆ ಕ್ಲಿಕ್ ಮಾಡಿ ಆ ಹೋಮ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಎಲ್ಲ ಒಂದು ಪಾಸ್ವರ್ಡ್ ಹಾಕಿದ ಮೇಲೆ ಏನು ಮಾಹಿತಿ ಓಪನ್ ಆಗ್ತವೋ ಅವೆಲ್ಲ ಮಾಹಿತಿ ಇಲ್ಲಿ ಓಪನ್ ಆಗ್ತಿದ್ದಾವೆ ನೀವು ಪಾಸ್ವರ್ಡ್ ಸೆಟ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಓಮ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿರಿ ಆ ಮಾಹಿತಿ ಇಲ್ಲಿ ಡಿ ನಿಮ್ಗೆ ಏನು ಮಾ ಮಾಡ್ಯೂಲ್ಸ್ಗಳು ಬೇಕೋ ಎಲ್ಲ ಇಲ್ಲಿ ಓಪನ್ ಆಗ್ತವೆ ಸೊ ಈ ರೀತಿ ನೀವು ಮಾಹಿತಿಯನ್ನು ಅದರಲ್ಲಿ ಅಪ್ಡೇಟ್ ಮಾಡ್ಕೋಬೋದು ಚೆಕ್ ಮಾಡ್ಕೋಬೋದು ನಿಮ್ಮ ಶಾಲೆದೇ ಹೆಂಗೆ ನಮ್ಮ ಶಾಲೆದೇ ಮಾಹಿತಿ ಗೊ ಹೆಂಗೆ ಓಪನ್ ಆಗುತ್ತೆ ಅಂದರೆ ನೀವು ಓಪನ್ ಮಾಡ್ಕೊಂಡ್ರೆ ಮಾಹಿತಿನ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಿಮ್ಮ ಶಾಲೆ ಹೆಸ್ರು ಬಂದಿರುತ್ತೆ ಸೊ ಈ ರೀತಿ ನೀವೇನು ಮಾಡ್ಬೋದು ಪಾಸ್ವರ್ಡನ್ನು ಸೆಟ್ಟಿಂಗ್ ಮಾಡಿಕೊಂಡು ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿಗಳನ್ನು ಫಿಲ್ ಅಪ್ ಮಾಡ್ತಾ ಹೋಗ್ಬೋದು ಸೊ ಇದು ಪಾಸ್ವರ್ಡ್ ಸೆಟ್ಟಿಂಗ್ ಬಗ್ಗೆ ಸದ್ಯದಲ್ಲಿರ್ತಕ್ಕಂಥ ಒಂದು ಮಾಹಿತಿ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿಯ ಮಾಹಿತಿಗೆ ನಮ್ಮ ಸೈಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಪಡಿತಾಯಿರಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು